ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ವೈರಲ್ ಇನ್ಫೆಕ್ಷನ್ ಕಾಣಿಸ್ಕೊಂಡಿದೆ. ಈ ಒಂದು ಇನ್ಫೆಕ್ಷನ್ ಅಲ್ಲಿ ಜನ ಬರ್ತಕ್ಕಂತ ಒಂದು ಕಂಪ್ಲೇಂಟ್, ಜನರಿಗೆ ಕಾಣಿಸ್ಕೊಳ್ತಕ್ಕಂತ ಕಂಪ್ಲೇಂಟ್ ಏನಂದ್ರೆ ಥ್ರೋಟ್ ಪೇನ್, ಗಂಟ್ಲು ನೋವು ಜಾಸ್ತಿ ಅಂತ ಬರ್ತಾರೆ, ಕೆಮ್ಮು ಜಾಸ್ತಿ ಅಂತ ಬರ್ತಾರೆ, ಅದರ ಜೊತೆಗೆ ಒಂದು ವಾಯ್ಸ್ ಧ್ವನಿನೇ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ, ಆಲ್ರೆಡಿ ಒಂದು ನಾಲ್ಕೈದು ಹಾಸ್ಪಿಟಲ್ ತೋರಿಸಿದ್ವಿ, ತಿಂಗಳಾಗಟ್ಲೆ ಆಯ್ತು, ಆದರೂ ಕೂಡ ಒಂದು ಕಮ್ಮಿ ಆಗ್ತಾ ಇಲ್ಲ, ಲಕ್ಷಣಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಆಸ್ಪತ್ರೆಗೆ ಬರ್ತಿರ್ತಕ್ಕಂಥವ್ರ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ. ಇದನ್ನ ಬೇರೆ ಕೆಲವೊಂದು ದೇಶಗಳು, ಬೇರೆ ದೇಶಗಳಲ್ಲೂ ಕಾಣಿಸ್ಕೊಂತಿರ್ತಕ್ಕಂಥ ಒಂದು ಇನ್ಫೆಕ್ಷನ್ ಅನ್ನ ಜನ ಏನಂತಂದ್ರೆ 100 ಡೇಸ್ ಕಾಫ್, ನಮ್ಮಲ್ಲಿ ಅದನ್ನೇ ಹೇಳ್ತಾರೆ, ಒಂದು 100 ಡೇಸ್ ಕಾಫ್ ಅಂತ ಹೇಳ್ತಾರೆ. 100 ದಿನ ಆದರೂ ಕೂಡ ಈ ಕಾಫ್ ಇರುತ್ತೆ, ಹೆಚ್ಚು ಕಡಿಮೆ 100 ದಿನಗಳೇ ಇರುತ್ತೆ, ಇದು ತಿಂಗಳಾದ್ರೂ ಇರುತ್ತೆ, 2 ತಿಂಗಳಾದ್ರೂ ಒಂದು ಕೆಮ್ಮು ಇರುತ್ತೆ ಅಂತ ಹೇಳ್ಬಿಟ್ಟು 100 ಡೇಸ್ ಕಾಫ್ ಅಂತ ಹೇಳ್ತಾರೆ. ಮುಂಚೆನೇ ಇತ್ತು ಒಂದು 100 ಡೇಸ್ ಕಾಫ್ ಅಂತ ಹೇಳ್ಬಿಟ್ಟು, ಅದೇನಂದ್ರೆ ಪರ್ಟೂಸಿಸ್ ಅಂತ ಹೇಳ್ಬಿಟ್ಟು ಹೂಫಿಂಗ್ ಕಾಫ್ ಅಂತ ಏನಂತ ಹೇಳ್ತಾ ಇದ್ವಲ್ಲ, ಆ ಒಂದು ಇನ್ಫೆಕ್ಷನ್, ಅದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿತ್ತು. ಇದು ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದೇನ ಅಥವಾ ಬೇರೆದ ಅಂತಕ್ಕಂತ ಒಂದು ಪ್ರಶ್ನೆ ಡಾಕ್ಟರ್ನೇ ಕಾಡ್ತಾ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ಇರ್ತಕ್ಕಂತ ಸಮಸ್ಯೆ ಏನಂದ್ರೆ, ನಾರ್ಮಲ್ ಆಗಿ ಇರ್ತಕ್ಕಂತ ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ವ್ಯತ್ಯಾಸ ಮಾಡ್ತಾ ಆಲ್ಮೋಸ್ಟ್ ಸೇಮ್ ಕಾಣ್ತಾ ಇದೆ. ಈ ಒಂದು ಸಾಮಾನ್ಯವಾಗಿ ಒಂದು ವೈರಲ್ ಇನ್ಫೆಕ್ಷನ್ ಏನಿರ್ತೀವಲ್ಲ, ಅದನ್ನ ಯಾವ ರೀತಿ ನಾವು ಡಯಾಗ್ನೋಸಿಸ್ ಮಾಡಿ, ಯಾವ ರೀತಿ ಇದೊಂದು ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಂತಂದ್ರೆ, ಸಡನ್ ಆಗಿ ಒಂದು ಹೈ ಫೀವರ್ ಕಾಣಿಸ್ಕೊಳ್ತೀವಿ, ಸಿಕ್ಕಾಪಟ್ಟೆ ಜ್ವರ, 102-103 ಟೆಂಪರೇಚರ್ ಇದಕ್ಕಿದ್ದಾಗೆ ಸ್ಟಾರ್ಟ್ ಆಗ್ತಕ್ಕಂತ ಜ್ವರ ಇದು, ಇದನ್ನ ನಾವು ವೈರಲ್ ಇನ್ಫೆಕ್ಷನ್ ಅಂತ ಕೇಳ್ತೀವಿ. ಜೊತೆ ಜೊತೆಗೆ ಏನೇನು ಬೇರೆ ಕಂಪ್ಲೇಂಟ್ಸ್ ಇರ್ತವೆ ಅಂತಂದ್ರೆ, ಒಂದು ಟೈಟ್ನೆಸ್, ಸಿಕ್ಕಾಪಟ್ಟೆ ಸುಸ್ತ ಆಗ್ತಾ ಇರ್ತಕ್ಕಂಥ, ಅಷ್ಟೊಂದು ಟೈಟ್ನೆಸ್ ಇರ್ತದೆ, ಕೋಲ್ಡ್ ಇರುತ್ತೆ, ನೆಗಡಿ ಆಗ್ತಕ್ಕಂಥ ಮೂಗು ಕಟ್ಟೋದು, ಮೂಗು ಇರಿಟೇಷನ್ ಆಗೋದು, ಮೂಗು ಸೋರ್ ಆಗ್ತಕ್ಕಂಥದ್ದು ಇರುತ್ತೆ, ಅದ್ರ ಜೊತೆಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬರಿಗೆ ಬಂತು ಅಂತಂದ್ರೆ, ಮನೇಲಿ ಇದು ಬಂದವರು ಅಂತ ನೀವು ಕೆಲಸ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ಜೊತೆಗಿದ್ದವರು ಎಲ್ಲರಿಗೂ ಒಂದು ಇನ್ಫೆಕ್ಷನ್, ಒಂದು ಜ್ವರ, ಒಂದು ನೆಗಡಿ ಅನ್ನೋದು ಕಾಣಿಸ್ಕೊಡ್ತಾ ಇರ್ತದೆ. ಜೊತೆಗೆ ಕೆಮ್ಮು ಇರುತ್ತೆ, ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ, ಗಂಟಲಿನ ಕೆಳಭಾಗದಲ್ಲಿ ಏನು ಇನ್ಫೆಕ್ಷನ್ ಆಗುತ್ತೆ ಅಂತಂದ್ರೆ ಕೆಮ್ಮು, ಕಫ, ಚಿಕ್ಕಪಟ್ಟೆ ಕಫ ಬರ್ತಕ್ಕಂಥ ಒಂದು ಕೆಮ್ಮು ಕೂಡ ಅತಿ ಹೆಚ್ಚಾಗಿರುತ್ತೆ. ಇದನ್ನ ನಾವು ವೈರ್ ಇದ್ರ ಈ ರೀತಿ ಹೇಳ್ತಿದ್ದ ಹಾಗೆ, ನಮಗೆ ಇದೊಂದು ವೈರಲ್ ಇನ್ಫೆಕ್ಷನ್, ಸಿಗಬಡ್ಡೆ ಜ್ವರ ಸಹ ಮನೆ ಎಲ್ಲರಿಗೂ ಬಂತು, ನೆಗಡಿ ಇದೆ, ಇದು ವೈರಲ್ ಇನ್ಫೆಕ್ಷನ್, ಇದಕ್ಕೆ ಆಂಟಿಬಯೋಟಿಕ್ ಕೊಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ, ಹಾಗಾಗಿ ಕ್ಯೂರ್ ಆಗುತ್ತೆ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ಬಟ್ ಈಗ ನಾವೇನ್ ನೋಡ್ತಾ ಇದೀವಲ್ಲ, ಒಂದು ವೈರಲ್ ಇನ್ಫೆಕ್ಷನ್ ಇದರಲ್ಲಿ ಯಾವ ರೀತಿ ಲಕ್ಷಣಗಳಿದಾವೆ ಅಂತ ನೋಡೋದಾದ್ರೆ, ಜ್ವರ ಇದೆಯಾ ಅಂತ ನೋಡೋದಾದ್ರೆ, ಕೆಲವರಲ್ಲಿ ಸ್ವಲ್ಪ ಜ್ವರ ಬರ್ತಿದೆ ಸರ್ ಅಂತಾರೆ, ತುಂಬಾ ಕಡಿಮೆ ಪ್ರಮಾಣ, ಸ್ವಲ್ಪ ಲೈಟ್ ಆಗಿ ಜ್ವರ ಬರ್ತಾ ಇದೆ ಅಂದ್ರೆ, ಇನ್ನು ಕೆಲವರು ಜ್ವರನೇ ಇಲ್ಲ ಅಂತ ಹೇಳ್ತಾರೆ. ವೈರಲ್ ಇನ್ಫೆಕ್ಷನ್ ನಾವು ಸಸ್ಪೆಕ್ಟ್ ಮಾಡೋದು ಹೈ ಫೀವರ್ ಇದೆ, ಬಟ್ ಇದರಲ್ಲಿ ಈಗ ಬಂದ ಒಂದು ಹೊಸ ವೈರಲ್ ಇನ್ಫೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಜ್ವರ ಇರದೇ ಇಲ್ಲ, ಅಥವಾ ಇದ್ರೂ ಕೂಡ ತುಂಬಾ ಮೈಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಕೋಲ್ಡ್ ಅಂತ ನೋಡೋದಾದ್ರೆ, ಕೋಲ್ಡ್ ಕೂಡ ಆಲ್ಮೋಸ್ಟ್ ಇಲ್ಲ, ಹೆಗಡೆ ಇಲ್ಲ, ಮೂಗಿಸೋದು ಯಾವ ಸಮಸ್ಯೆನೂ ಕೂಡ ಕಾಣ್ತಾ ಇಲ್ಲ. ನೆಕ್ಸ್ಟ್ ಏನಂತಂದ್ರೆ, ಸ್ಪ್ರೆಡ್ ಆಗೋದು ಆಗ್ತಾ ಇದೆ, ಒಬ್ರಿಗೆ ಬಂದು ಇನ್ನೊಬ್ರಿಗೂ ಬರ್ತಕ್ಕಂಥ ಒಂದು ಸಮಸ್ಯೆನ ನೋಡ್ತಾ ಇದೀವಿ. ಟೈಟ್ನೆಸ್ ಅಂತ ನೋಡೋದಾದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ತುಂಬಾ ಹೈ ಇರ್ತದೆ, ನಾರ್ಮಲ್ ವೈರಲ್ ಫೀವರ್ ಅಲ್ಲಿ ಸಿಕ್ಕಾಪಟ್ಟೆ ಟೈಟ್ನೆಸ್ ಇರುತ್ತೆ, ಬಟ್ ಇದರಲ್ಲಿ ಅಷ್ಟೊಂದು ಸುಸ್ತು ಕಾಣ್ತಾ ಇಲ್ಲ. ಜ್ವರ ಕಡಿಮೆ ಇದೆ, ಸುಸ್ತು ಅಥವಾ ಜ್ವರನೇ ಇಲ್ಲ, ಸುಸ್ತು ಕೂಡ ಕಡಿಮೆ ಇದೆ, ನೆಗಡಿ ಆಲ್ಮೋಸ್ಟ್ ಇಲ್ಲವೇ ಇಲ್ಲ. ನೆಕ್ಸ್ಟ್ ಬಂದಿದ್ದೇನಂತಂದ್ರೆ ಕೆಮ್ಮು, ಇಲ್ಲಿ ನಾವು ಅತಿ ಹೆಚ್ಚಾಗಿ ನೋಡ್ತಿರ್ತಕ್ಕಂಥದ್ದು ಏನಂತಂದ್ರೆ ಕೆಮ್ಮು, ಕಾಫ್, ಸಿವಿಯರ್ ಕಾಫ್, ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇರ್ತಕ್ಕಂಥ ಆಗದೆ ಇರ್ತಕ್ಕಂಥ ಒಂದು ಕೆಮ್ಮು, ಜೊತೆಗೆ ಥ್ರೋಟ್ ಇರಿಟೇಷನ್, ಗಂಟಲಲ್ಲಿ ಒಂಥರ ಕೆರೆತ, ಏನೋ ಕೆರೆದಾಗಿ ಮಚ್ಚದಾಗ ಆಗ್ತಾ ಇದೆ, ಗಂಟಲಲ್ಲಿ ನಡ್ಕೊಳಕ್ ಆಗ್ತಾ ಇಲ್ಲ, ಕೆರೆತದಿಂದ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು, ಜೊತೆಗೆ ಗಂಟಲು ನೋವು ತುಂಬಾ ಕಾಮನ್ ಕಂಪ್ಲೇಂಟ್ ಇರ್ತಕ್ಕಂಥದ್ದು, ಗಂಟಲು ಸಿಕ್ಕಾಪಟ್ಟೆ ಗಂಟಲು ನೋವು, ಊಟ ಮಾಡ್ಲಿಕ್ಕೆ ಆಗಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ, ಅಷ್ಟು ಸಿವಿಯರ್ ಗಂಟಲು ನೋವು ಇದೆ. ಜೊತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾವು ಅಂತ ಅಂದ್ರೆ, ವಾಯ್ಸ್ ಚೇಂಜ್ ಆಗ್ತಾ ಇದೆ, ಆಸ್ತಾ ಸಾಪಾಸ ಅಂತಂದ್ರೆ ಧ್ವನಿ ಹೊಡೆದೋಗ್ತಿದೆ ಸರ್, ಮಾತಾಡೋದು ಮಾತಾಡೋದಕ್ಕೆ ಕೆಲಸ ಇಲ್ಲ, ಗೊತ್ತಾಗ್ತಾ ಇಲ್ಲ ಅನ್ನತಕ್ಕಂಥದ್ದು ಮೇಜರ್ ಕಂಪ್ಲೇಂಟ್ಸ್. ಒಂದು ಕೆಮ್ಮು, ತಿಂಗಳಂತೆ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಥ್ರೋಟ್ ಗಂಟಲಲ್ಲಿ ಇರಿಟೇಷನ್ ಆಗ್ತಾ ಇರೋದು, ನೆಕ್ಸ್ಟ್ ಗಂಟಲಲ್ಲಿ ನೋವು, ಹಾಗೂ ವಾಯ್ಸ್ ಧ್ವನಿ ಚೇಂಜ್ ಆಗಿರ್ತಕ್ಕಂಥದ್ದು ಮೇಜರ್ ಕಂಪ್ಲೇಂಟು, ಇವನ್ನ ಒಂದು ಹೊಸ ವೈರಲ್ ಇನ್ಫೆಕ್ಷನ್ ಅಲ್ಲಿ ನೋಡ್ತಾ ಇದ್ದಾರೆ. ಸರಿ, ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಸರ್, ಈ ರೀತಿ ಇನ್ಫೆಕ್ಷನ್ ಏನ್ ಮಾಡ್ಬೇಕು, ಹಾಸ್ಪಿಟಲ್ ಹೋಗ್ಬಿಡ್ಬೇಕಾ? ನೋಡಿ, ಇಲ್ಲಿ ಡಾಕ್ಟರ್ಗೂ ಕೂಡ ಇರ್ತಕ್ಕಂಥ ಅನುಮಾನ ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್, ಯಾಕಂದ್ರೆ ಹೈ ಫೀವರ್ ಇಲ್ಲ, ಕೋಲ್ಡ್ ಇಲ್ಲ, ಯಾವ್ದು ಇಲ್ಲ, ಬರೀ ಕೆಮ್ಮು ಅಂತ ಹೇಳ್ತಾರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದಾ ಅಂತ ಅಂದ್ಕೊಂಡು ಆಂಟಿಬಯೋಟಿಕ್ ಕೊಟ್ಟರು ಕೂಡ ಕಮ್ಮಿ ಆಗಲ್ಲ. ಆಲ್ಮೋಸ್ಟ್ 3-4 ಹಾಸ್ಪಿಟಲ್ ತೋರಿಸಿ ಬಂದಿರ್ತಾರಲ್ಲ, ಪ್ರತಿಯೊಂದು ಹಾಸ್ಪಿಟಲ್ ಕೂಡ ಒಂದು ಆಂಟಿಬಯೋಟಿಕ್ ಕೊಟ್ಟಿರ್ತಾರೆ, ಆದರೂ ಕೂಡ ಕಡಿಮೆ ಇಲ್ಲ. ಆಂಟಿಬಯೋಟಿಕ್ ಕೊಟ್ಟರು ಕಮ್ಮಿ ಆಗ್ತಾ ಇಲ್ಲ, ತುಂಬಾ ದಿವಸಗಳ ರನ್ ಆಗ್ತಾ ಇದ್ರೆ, ಇಟ್ಸ್ ಪ್ಯೂರ್ಲಿ ಇಟ್ಸ್ ವೈರಲ್ ಇನ್ಫೆಕ್ಷನ್, ಒಂದು ತಿಳ್ಕೊಂಡು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ, ಇದು ವೈರಲ್ ಇನ್ಫೆಕ್ಷನ್, ಯಾವುದೇ ಆಂಟಿಬಯೋಟಿಕ್ ಇದೆ ಕಂಟ್ರೋಲ್ ಆಗಲ್ಲ, ಆಂಟಿಬಯೋಟಿಕ್ ತಗೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಸರಿ, ಹಾಗಿದ್ರೆ ಏನು ಮಾಡಬೇಕು? ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಹಾಸ್ಪಿಟಲ್ ಹಾಸ್ಪಿಟಲ್
ಬೆಚ್ಚಗಿನ ನೀರನ್ನ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ತದೆ. ತುಂಬಾ ಬಿಸಿಯಾಗಿರೋ ನೀರು ಕುಡಿಬಿಡೋದು, ತಣ್ಣೀರ ನೀರು ಕುಡಿಬಿಡೋದು, ತುಂಬಾ ಬಿಸಿನ ನೀರು ಕುಡಿದ್ರೆ ಸೆಲ್ಸ್ ಟೋಟಲ್ ಸೆಲ್ಸ್ ಡ್ಯಾಮೇಜ್ ಆಗಿ ಮತ್ತೆ ಏನ್ ಇರಿಟೇಷನ್ ಜಾಸ್ತಿ ಆಗ್ತದೆ. ನೀವು ಉಗುರು ಬೆಚ್ಚಗಿನ ನೀರನ್ನ ಕುಡಿದ್ರೆ ಸಾಕು. ನೆಕ್ಸ್ಟ್ ಕ್ಲೋ ಈ ಲವಂಗ ಬರುತ್ತಲ್ಲ, ಲವಂಗವನ್ನ ಬಾಯಲ್ಲಿ ಇಟ್ಕೋತಕ್ಕಂಥ ಹೊಸದಲ್ಲಿ ದವಡೆಯಲ್ಲಿ ಅಲ್ಲಿ ಇಟ್ಕೊಂಡ್ರೇನಾಗುತ್ತೆ, ಏನ್ ಕೆಲಸ, ಯಾವ ರೀತಿ ಕೆಲಸ ಮಾಡ್ತೀವಿ ಲವಂಗ ಅಂತ ಹೇಳಿದ್ರೆ, ಇದು ಅನಸ್ಥೆಟೈಸ್ ಮಾಡ್ತೀವಿ. ನೀವು ಇಟ್ಕೊಂಡು ಟ್ರೈ ಮಾಡಿ ನೋಡಿ, ಆ ಸುತ್ತಲೂ ಸ್ವಲ್ಪ ಸೆನ್ಸೇಷನ್ ಕಡಿಮೆ ಆಗೋಗ್ಬಿಡ್ತಾರೆ. ಲವಂಗ ಇಟ್ಕೊಂಡ ಜಾಗದಲ್ಲಿ ಅದರ ರಸ ಏನು ಬರ್ತಾ ಇರ್ತದಲ್ಲ, ಅದು ಅನಸ್ಥೆಟೈಸ್ ಮಾಡುತ್ತೆ. ಹಾಗಾಗಿ ಅನಸ್ಥೆಟೈಸ್ ಮಾಡೋದ್ರಿಂದ ಒಂದು ಇರಿಟೇಷನ್ ಕೂಡ ನಿಮಗೆ ಫೀಲ್ ಆಗುತ್ತೆ, ಹಾಗಾಗಿ ಕೆಮ್ಮು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸರಿ, ಮೆಡಿಸಿನ್ ಅಂದ್ರೆ ಇದಕ್ಕೆ ಮೆಡಿಸಿನ್ ಇಲ್ಲ, ನಾಳೆ ಒಂದು ವೈರಲ್ ಇನ್ಫೆಕ್ಷನ್ ನೀವು ಎಷ್ಟೇ ಟ್ಯಾಬ್ಲೆಟ್ ತಗೊಂಡು ಎಷ್ಟೇ ಆಂಟಿಬಯೋಟಿಕ್ ತಗೊಂಡು ಕಡಿಮೆ ಆಗುತ್ತೆ, ಹಾಗಾಗಿ ಮೆಡಿಸಿನ್ ಅನ್ನು ತಗೋತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಆಮೇಲೆ ಮೆಡಿಸಿನ್ ಅಂತಂದ್ರೆ ತುಂಬ ಮೈಂಡ್ ಆಗಿದೆ, ಸ್ವಲ್ಪ ಥ್ರೋಟ್ ಇರಿಟೇಷನ್ ಇದೆ, ಸ್ವಲ್ಪ ಕೆಮ್ಮಿದೆ ಅಂದ್ರೆ ಮೈಂಡ್ ಅಥವಾ ಮಾಡರೇಟ್ ಆಗಿತ್ತು ಅಂತ ಅಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಿ, ಸುಮ್ಮನೆ ಅನವಶ್ಯಕವಾಗಿ ಕೆಮ್ಮಿನ ಮಾತ್ರ ನೆಗ್ಲೆಕ್ಟ್ ಮಾತ್ರ ಸಿಂಪ್ಟಮ್ಸ್ ಮೈಂಡ್ ಆಗಿದ್ರೆ ತಗೊಳ್ತಕ್ಕಂಥದ್ದು ಬೇಡ. ಅಕಸ್ಮಾತ್ ಇಲ್ಲ ಸರ್ ತುಂಬಾ ತೊಂದರೆ ಕೊಡ್ತಾ ಇದೆ, ಮಾತಾಡಲಿಕ್ಕೆ ಆಗ್ತಿಲ್ಲ, ಆದ್ರೆ ಮಲಗಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಇರಿಟೇಷನ್, ಅಷ್ಟೊಂದು ಕೆಮ್ಮಿತ್ತು ಅಂತ ಅಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಹೇಳ್ತೀವಿ. ಅದೇ ತಗೋದು ಕೆಮ್ಮಿದ್ರೆ ಕೆಮ್ಮಿಗೆ, ನೆಗಡಿ ಇದ್ರೆ ನೆಗಡಿಗೆ, ನೆಗಡಿ ಅನ್ನೋ ಆಲ್ಮೋಸ್ಟ್ ಇರಲ್ಲ, ತೊಗೊಂಡು ಇರಿಟೇಷನ್ ಇರುತ್ತೆ, ಕೆಮ್ಮಿರುತ್ತೆ. ಹಾಗಾಗಿ ಇದಕ್ಕೆ ನೀವು ಡಿ ಕಂಜೆಸ್ಟೇಟ್, ನೆಗಡಿ ತಗೊಳ್ತಕ್ಕಂಥ ಒಂದು ಡಿ ಕಂಜೆಸ್ಟೇಟ್ ಮಾತ್ರ ತಗೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಇರಿಟೇಷನ್ ಕಮ್ಮಿ ಆಗಲಿಕ್ಕೆ ಆಂಟಿ ಹಿಸ್ಟಾಮಿನ್ ಬೇಕು, ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ತ್ರೋಟ್ ಇರಿಟೇಷನ್ ಕಮ್ಮಿ ಆಗುತ್ತೆ, ಸಿಂಪ್ಟಮ್ಯಾಟಿಕ್ ಆಗಿ ನಿಮಗೆ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ. ಸರಿ, ಆದರೆ ತುಂಬ ದಿವಸದಿಂದ ತಿಂಗಳು ಯಾವ ಗಂಟೆ ಕೆಮ್ಮಿ ಇದೆಯಲ್ಲ, ಏನಾದ್ರು ಟೆಸ್ಟ್ ಮಾಡಿಸ್ಬೇಕಲ್ಲ, ಈ ಒಂದು ವೈರಲ್ ಇನ್ಫೆಕ್ಷನ್ ಯಾವ್ದಾದ್ರು ಟೆಸ್ಟ್ ಮಾಡಿಸೋದ್ರ ಅವಶ್ಯಕತೆ ಇಲ್ಲ. ನೀವು ಏನೇ ಟೆಸ್ಟ್ ಮಾಡಿಸ್ಬೇಕು ಪೇಷಂಟ್ಸ್ ಒಂದೊಂದು ತಿಂಗಳು ಎರಡು ತಿಂಗಳಿಂದ ಇದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ರೀತಿಯ ಟೆಸ್ಟ್ ಮಾಡಿಸಿ ಸ್ಕ್ಯಾನ್ ಕೂಡ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡ್ಬಿಡ್ತಾರೆ, ಆಬ್ಸಲ್ಯೂಟ್ಲಿ ನಾರ್ಮಲ್ ಇರುತ್ತೆ. ಹಾಗೆ ಏನೋ ಒಂದು ಟೆಸ್ಟ್ ಮಾಡಿಸೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಟ್ಸ್ ಸೆಲ್ಫ್ ಲಿಮಿಟಿಂಗ್, ಇಟ್ಸ್ ವೈರಲ್ ಇನ್ಫೆಕ್ಷನ್ ಮತ್ತು ಸೆಲ್ಫ್ ಲಿಮಿಟಿಂಗ್, ಅದಾಗೆ ತಾನಾಗೆ ಕಂಟ್ರೋಲ್ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ ಕೆಲವೇ ದಿನಗಳಲ್ಲಿ ತಿಂಗಳಾಗುವುದು ಒಂದು ತಿಂಗಳಾಗುವುದು ಅದೇ ಕಂಟ್ರೋಲ್ ಆಗುತ್ತೆ. ನನ್ನ ಒಂದು ಅಡ್ವೈಸ್ ಏನಂತಂದ್ರೆ, ಈ ಡಿಸೀಸ್ ಕಾಯಿಲೆ ಏನು ಏನ್ ಕಾಯಿಲೆ ಅಂತ ಹೇಳ್ಬಿಟ್ಟು ಡಿಸೀಸ್ ಬಗ್ಗೆ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಭಯ ಪಡೋದ್ರ ಬದಲಾಗಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಆರೋಗ್ಯವಾಗಿ ಇರಬೇಕು ಅನ್ನೋದನ್ನು ತಿಳ್ಕೊಂಡು ಆರೋಗ್ಯವಾಗಿದೆ ನಗ್ನಾಗ್ತಾ ಇದೆ ಆರೋಗ್ಯವಾಗಿದೆ.